ರಾಮಲಿಂಗಾರೆಡ್ಡಿ ಸೋಲಿಸಲು ಬಿಜೆಪಿ ಭರ್ಜರಿ ಪ್ಲಾನ್ ಬಿಟಿಎಂನಲ್ಲೇ ಬಿಟ್ಟ ಹಾರ್ದಿಕ್ ಪಟೇಲ್ ಶ್ರೀಧರ್ ರೆಡ್ಡಿ ಗೆಲುವಿಗೆ ಬಿಜೆಪಿ ಒಗ್ಗಟ್ಟಿನ ಮಂತ್ರ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಬಿಟಿಎಂ ಲೇಔಟ್ ಇಷ್ಟ ದಿನ ಬರೀ ರಾಮಲಿಂಗಾರೆಡ್ಡಿ ಅವರ ಹವ ಇತ್ತು ಅದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾ ಇದ್ರು ಸ್ವಂತ ಬಂದ ಗೆಲ್ತಾ ಇದ್ರು ಬೇರೆ ರೀತಿ ಲೆಕ್ಕಾಚಾರ ಇತ್ತು ಬಿಜೆಪಿ ಈ ಬಾರಿ ಸಾಕಷ್ಟು ಪ್ರತಿಷ್ಠೆಯನ್ನ ತೆಗೆದುಕೊಂಡು ಶ್ರೀಧರ್ ಬಿಜೆಪಿ ಲೋಕಸಭೆಯಲ್ಲಿ ಲೀಡ್ ಆಗ್ತಿತ್ತು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಬರ್ತಾ ಇತ್ತು ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ರು ನಮ್ ನಾಯಕರು ಡೀಲ್ ಮಾಡ್ಕೊಬಿಡ್ತಾರೆ ಲೋಕಸಭೆ ಓಟ್ ತಕ್ಕರೆ ವಿಧಾನಸಭೆ ಅವ್ರಿಗೆ ಅಂತ ಆದ್ರೆ ಬಿಜೆಪಿ ನಾಯಕರ ಸ್ಪಷ್ಟವಾಗಿ ಹೇಳೋ ನೋ ಡೀಲ್ ನೋ ನೋ ಓನ್ಲಿ ಫೈಟಿಂಗ್ ಅಂತ ಅಲ್ಲಿ ಶ್ರೀಧರ್ ರೆಡ್ಡಿ ಟಿಕೆಟ್ ಕೊಟ್ಟು ಆಮೇಲೆ ಅಲ್ಲಿ ಬಂಡಾಯ ಏನಾಗ್ಲಿ ಅನಿಲ್ ಶೆಟ್ಟಿ ಟಿಕೆಟ್ ಬೇಕು ಅಂತ ಕೇಳ್ತಿರ್ ಕಾರ್ಯಕರ್ತ ಒಬ್ರು ಅವರು ಶೀತ ಟಿಕೆಟ್ ಕೊಟ್ಟ ಮೇಲೆ ಅವರು ಅವ್ರ ಜೊತೆ ಸೇರಿ ಮಾಡ್ತಾರೆ ಗುಜರಾತ್ ನ ಮೇಲೆ ಹಾರ್ದಿಕ್ ಪಟೇಲ್ ದೊಡ್ಡ ಹೋರಾಟ ಹೋರಾಟಗಾರ ಕಾಂಗ್ರೆಸ್ ನಲ್ಲಿ ಇದ್ರು ಬಿಜೆಪಿ ಬಂದು ಬಿಜೆಪಿ ಗೆದ್ದು ಈಗ ಬಿಜೆಪಿ ನಾಯಕರು ಅಲ್ಲಿ ಗೆಲ್ಲಿಸಲೇಬೇಕು ಹಾರ್ದಿಕ್ ಪಟೇಲ್ ಬಿಜೆಪಿ ಗೆಲ್ಲಿಸಲೇಬೇಕು ಅಂತಿದ್ರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ ಬಿಜೆಪಿ ಬಿಜೆಪಿಯಾಗೆ ವಾತಾವರಣ ಇದೆ ಆದ್ರೆ ಅಲ್ಲಿ ಚುನಾವಣೆ ಮಾಡಕ್ ಕಷ್ಟ ಮಾಡ್ತಿದ್ರು ಈಗ ಅಲ್ಲಿ ಏನಾಗಿದೆ ಅಂದ್ರೆ ಶ್ರೀಧರ್ ರೆಡ್ಡಿ ಅನ್ನ ಗೆಲ್ಲಿಸಲೇಬೇಕು ಅಂತ ಬಿಜೆಪಿಯವ್ರು ತಂತ್ರ ಮಾಡಿದ್ದಾರೆ ರಾಮಲಿಂಗ ರೆಡ್ಡಿ ಅವರನ್ನ ಸೋಲಿಸಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ಅದರ ಎಕ್ಸಿಕ್ಯೂಟ್ ನಡೀತಾ ಇದೆ ಅಲ್ಲಿ ಯಾವ ಮಟ್ಟಿಗೆ ಅಂತಂದ್ರೆ ಶ್ರೀಧರ್ ರೆಡ್ಡಿ ವ್ಯಕ್ತಿಗತವಾಗಿ ಸಾಫ್ಟು ಪಕ್ಷ ಎಲ್ಲಾ ದಿಸಲೂ ಸಹ ಕಾಂಗ್ರೆಸ್ ಫೈಟ್ ಕೂಡ ಎಲ್ಲ ತಂತ್ರ ಪತ್ರ ಮಾಡ್ಕೊಂಡು ಹೋಗ್ತಾರೆ ಲೋಕಸಭೆ ಲೀಡ್ ಆಗೋ ಕ್ಷೇತ್ರ ಸರ್ ವಿಧಾನಸಭೆ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಎಂತ ಪೂರಕ ವಾತಾವರಣ ಅಂತಂದ್ರೆ ರಾಮ್ಲಿಂಗ ರೆಡ್ಡಿಗೆ ಒಂದ್ ಸ್ವಲ್ಪ ಆತಂಕ ಆತಂಕ ಮೀನ್ಸ್ ಇದುವರೆಗೂ ಈ ಮಟ್ಟಿಗೆ ಚುನಾವಣೆ ಆಗೇ ಇಲ್ಲ ಒಂದ್ ಸೈಡ್ ಅಲ್ಲಿ ಹೌದು ಒಂದ್ ಸೈಡ್ ಅಲ್ಲಿ ಬಟ್ ಈ ಬಾರಿ ಟಫ್ ಫೈಟ್ ಇದೆ ಶೀಧರ್ ರೆಡ್ಡಿ ಅಂಡ್ ಟೀಮ್ ಬಿಜೆಪಿಗೆ ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇದೆ ಅಮಿತ್ ಶಾ ಹೇಳ್ತಾರಂತೆ ನಾವು ನೂರ ಇಪ್ಪತ್ ಇಪ್ಪತ್ತೆರಡು ಬೆಂಗಳೂರು ಗೆಲ್ತೀವಿ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತೆರಡು ಮೋದಿ ಹೇಳ್ತಾರಂತೆ ಸುಮಲತಾ ಅವ್ರ ಸಂದರ್ಶನಕ್ಕೆ ಹೋದಾಗ್ಲು ಅಷ್ಟೇ ಮತ್ತೆ ಇನ್ನೊಬ್ಬ ಸಂದರ್ಶನ ಮಾತಾಡಿದಾಗ ಆ ಮಟ್ಟ ಎಸ್ ಟಿ ಸೋಮಶೇಖರ್ ಅವರು ಇಂಟರ್ ಮಾಡಿದಾಗ ಕೂಡ ಅವರು ಆಫ್ ದೇ ಕಾರ್ಡ್ ಹೇಳ್ತಾ ಇದ್ರು ಬಟ್ ಆ ಲಿಸ್ಟ್ ಅಲ್ಲಿ ಇದು ಗೆಲ್ಲಬೇಕು ಅಂತ ಮೋದಿ ರೋಡ್ ಶೋ ಬೇರೆ ಇದೆ ರೋಡ್ ಶೋ ಬೇರೆ ಇದೆ ಸೊ ಬಿಟಿಎಂ ನಲ್ಲಿ ಬಿಜೆಪಿ ಗೆಲುವಿನ ಬಾವುಟ ಆರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ವಿಶ್ವಾಸ ಅವರು ವಿಶ್ವಾಸ ಬಿಜೆಪಿ ಬಟ್ ಆದ್ರೆ ಲೋಕಸಭೆಯಲ್ಲಿ ವೋಟ್ ಹಾಕೋ ಜನ ವಿಧಾನಸಭೆಯಲ್ಲಿ ಯಾಕೆ ಆಗ್ತಿಲ್ಲ ಅಂದ್ರೆ ಫಿಕ್ಸ್ ಅಂತ ಈಗ ಬಿಜೆಪಿ ಫಿಕ್ಸ್ ಈ ಬಾರಿ ಫೈಟ್ ಮಾಡ್ತಾ ಫೈಟ್ ಮಾಡ್ತಿರೋ ಕಾರಣ ರಿಸಲ್ಟ್ ಆಗತ್ತೇನೋ ಭರವಸೆ ಟಿ ಬಿಟಿಎಂ ಲೇಔಟ್ ಅಲ್ಲಿ ರೆಡ್ಡಿ ಅವರ ವಿರುದ್ಧ ಬಿಜೆಪಿಯ ರೆಡ್ಡಿ ಗೆಲ್ತಾರ ಸಾಧ್ಯ ಆಗತ್ತಾ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳ್ಸಿ ಜೊತೆಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರಿಗಿರ್ತಾರೆ ಕಾಮೆಂಟ್ ಮಾಡಿ ಎಸ್ ನಮ್ಮ ಕನ್ನಡ ಟಿವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ವಿಧಾನಸೌಧ ಮೆಟ್ಲತ್ತಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕಾನ್ಸಿನಿ ಸಮಸ್ಯೆಗಳನ್ನು ಧೈರ್ಯವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕೊಡುವಂಥ ನಾಯಕತ್ವ ಗುಣ ವ್ಯಕ್ತಿತ್ವ ಯಾರಿಗಿದೆ ಅಂಥವರನ್ನು ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷ ಇದು ಯಾವುದನ್ನು ವ್ಯಕ್ತಿ ನೋಡಿ ವಿಧಾನಸಭಾ ಚುನಾವಣೆ ಇದು ವ್ಯಕ್ತಿಯನ್ನು ನೋಡಿ ನಿಮ್ಮ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ಮತದಾನ ಮಾಡಿ ತಪ್ಪದೆ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ